ರಸ್ತೆ ಸುರಕ್ಷತಾ ಕಾರ್ಯಕ್ರಮಗಳು ಕೇವಲ ಔಪಚಾರಿಕವಾಗುತ್ತಿದೆ. ಯಾವ ಪರಿಣಾಮವೂ ಬೀರದೆ ಅಪಘಾತ ತಡೆಗಟ್ಟಲು ಆಗದೇ ಇರುವುದು ದುರದೃಷ್ಟಕರ ಎಂದು ಲಯನ್ಸ್ ಜಿಲ್ಲಾ ಗವರ್ನರ್ ನೀಲಕಂಠ ಎಂ ಹೆಗಡೆ ಹೇಳಿದ್ದಾರೆ. ಉಡುಪಿ ಜಿಲ್ಲಾ ಪೊಲೀಸ್, ಉಡುಪಿ ಸಂಚಾರ ಠಾಣೆ, ಅಂತಾರಾಷ್ಟ್ರೀಯ ಲಯನ್ ಸಂಸ್ಥೆ ಹಾಗೂ ಬಾಲಕಿಯರ ಸರಕಾರಿ ಪದವಿ ಪೂರ್ವ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ಲಯನ್ಸ್ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಸಂಚಾರ 2021 ಕಾರ್ಯಕ್ರಮವನ್ನು ಶುಕ್ರವಾರ ಬಾಲಕಿಯರ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು. ಜಿಲ್ಲಾ ಗವರ್ನರ್ ನೀಲಕಂಠ ಎಂ ಹೆಗಡೆಯವರು ದೀಪ ಬೆಳಗಿಸಿ ಸಪ್ತಾಹಕ್ಕೆ ಚಾಲನೆಯನ್ನು ನೀಡಿದರು. ಬಳಿಕ ಮಾತನಾಡಿದ ಅವರು, ಉಡುಪಿ ಜಿಲ್ಲಾ ಪೊಲೀಸ್, ಉಡುಪಿ ಸಂಚಾರ ಠಾಣೆ ಹಾಗೂ ಇಂತಹ ಅನೇಕ ಸಂಘ ಸಂಸ್ಥೆಗಳು ಸೇರಿ ಪ್ರತಿ ವರ್ಷ ನಿರಂತರ ಕಾರ್ಯಕ್ರಮಗಳನ್ನು ಮಾಡುತ್ತಿವೆ. ಆದರೆ ಜನರಲ್ಲಿ ಇಂತಹ ಕಾರ್ಯಕ್ರಮಗಳು ಯಾವ ರೀತಿಯ ಪರಿಣಾಮವನ್ನು ಬೀರದೆ ದಿನನಿತ್ಯ ಅಪಘಾತಗಳು ಹೆಚ್ಚಾಗುತ್ತಿವೆ ಎಂದರು. ಅಪಘಾತಗಳನ್ನು ತಡೆಗಟ್ಟುವ ಯಾವ ಪ್ರಯತ್ನಗಳು ಸಹ ಸಫಲ ಆಗ್ತಾ ಇರುವುದು ಬಹಳ ದುರದೃಷ್ಟಕರವಾದಂತಹ ವಿಷಯಗಳು. ಈಗಾಗಲೇ ಅದರ ಕುರಿತು ಮಕ್ಕಳಿಗೆ ಬೇರೆ ಬೇರೆ ಪ್ರಶ್ನಾವಳಿಗಳಾಗಿರ್ಬೋದು, ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ಇವತ್ತಿನ ಯುವಜನತೆಯನ್ನು ಜಾಗೃತಿಗೊಳಿಸುವಂತಹ ಎಲ್ಲ ಕೆಲಸಗಳನ್ನ ಪೊಲೀಸ್ ಇಲಾಖೆ ಇರ್ಬೋದು, ಸಂಚಾರಿ ಠಾಣೆ ಇರ್ಬೋದು, ಅಥವಾ ರಸ್ತೆ ಸಾರಿಗೆ ವಿಭಾಗ ಇರ್ಬೋದು, ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ನಾನು ಪ್ರಪ್ರಥಮವಾಗಿ ಆ ಅಧಿಕಾರಿಗಳನ್ನ ಮುಕ್ತ ಕಂಠದಿಂದ ಒಂದು ಸ್ವಯಂ ಸೇವಾ ಸಂಸ್ಥೆ ಪರವಾಗಿ ಅಭಿನಂದಿಸಲಿ ಬಹಳ ಹೆಮ್ಮೆ ಪಟ್ಕೊಳ್ತಾ ಇದ್ದೀನಿ. ಆದರೆ ನೀರಿನಲ್ಲಿ ಹೋಮ ಮಾಡಿದಾಗ ಆಗ್ತಾ ಇದೆ ಎಂಬುದು ಇನ್ನೊಂದು ವಿಪರ್ಯಾಸದ ಸಂಗತಿ. ಇವತ್ತಿನ ಯುವ ಜನಾಂಗ ನಮ್ಮನ್ನ ಯಾವ ಮಾತುಗಳನ್ನು ಕೇಳ್ತಾ ಇಲ್ಲ. ಯಾವಾಗ ಮೊಬೈಲ್ ಬಂತೋ ಆ ದಿವಸದಿಂದ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ದುರದೃಷ್ಟಕರವಾದ ವಿಷಯ. ಇವತ್ತಿನ ಎಲ್ಲ ಸಂಚಾರ ನಿಯಮಗಳನ್ನ ಧೂಳಿಪಟ ಮಾಡ್ತಾ ಇದೆ. ಬೇರೆ ಬೇರೆ ಪ್ರಭಾವಗಳನ್ನು ಉಪಯೋಗಿಸಿ ಅಧಿಕಾರಿಗಳಿಗೆ ಬೇಕಾದಂತಹ ಕಠಿಣವಾದಂತಹ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದೆ. ಅವರು ನಿರುತ್ತೇಜರಾಗಿ ಅಲ್ಲಿಗೆ ವ್ಯವಸ್ಥೆ ಹಾಳಾಗ್ತಾ ಇದೆ. ಅದನ್ನೆಲ್ಲ ತಪ್ಪಿಸಬೇಕು. ಉಡುಪಿ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜೆಪಿ ಗಂಗಾಧರ್ ರವರು ರಸ್ತೆ ಸುರಕ್ಷತಾ ಸಪ್ತಾಹದ ಜಾಗೃತಿ ಕರಪತ್ರವನ್ನ ಬಿಡುಗಡೆಗೊಳಿಸಿದರು. ಬಳಿಕ ನಿಸ್ವಾರ್ಥ ಸೇವೆಯನ್ನ ಮಾಡುತ್ತಿರುವ ಇಬ್ಬರು ಸಂಚಾರಿ ಪೊಲೀಸರನ್ನ ಈ ಸಂದರ್ಭ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಸಂಯೋಜಕ ಅಂಬಾಸಿಡರ್ ಲಯನ್ ನಂದಕಿಶೋರ್, ಶ್ರೀಧರ ಡಿ ಶೇಣವ, ಬಾಲಕಿಯರ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಮುಖ್ಯ ಶಿಕ್ಷಕರಾದ ವಿಶ್ವನಾಥ ಬಾಯರಿ, ಸಂಚಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಬ್ದುಲ್ ಖಾದರ್ ಮತ್ತಿತರರು ಉಪಸ್ಥಿತರಿದ್ದರು.